ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂದರೆ, ಸಿರಿಧಾನ್ಯಗಳಲ್ಲಿ ಒಂದಾದಂತಹ ನವಣೆಯಿಂದ ನಾನು ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ. ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ಗಳಿದೆ. ವಾರಕ್ಕೆ ಒಂದು ಸಲನಾದ್ರೂ ಈ ಥರ ಸಿರಿಧಾನ್ಯಗಳನ್ನ ತಿನ್ನಬೇಕು. ನೀವು ರೈಸ್ನ ಯೂಸ್ ಮಾಡಿಕೊಂಡು ಯಾವ ಥರ ತಿಂಡಿಗಳನ್ನ ಮಾಡ್ತಿರೋ ಅದೇ ಥರ ಈ ಸಿರಿಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ತಿಂಡಿಗಳನ್ನ ಮಾಡ್ಬೋದು. ಈಗ ಉಪ್ಪಿಟ್ಟು ಮಾಡ್ಬೋದು, ಪಲಾವ್ ಮಾಡ್ಬೋದು, ಪಾಯಸ ಮಾಡ್ಬೋದು ಇದರಿಂದ. ಸೊ ನೀವು ಯಾವ ಥರ ಬೇಕಾದ್ರೂ ಅಡುಗೆಗಳನ್ನ ಮಾಡಿಕೊಂಡು ಇದರಲ್ಲಿ ತಿನ್ಬೋದು. ನಾನಿಲ್ಲಿ ಒಂದು ಲೋಟ ನವಣೆಯನ್ನು ತಗೊಂಡಿದ್ದೀನಿ, ಅರ್ಧ ಭಾಗದಷ್ಟು ತೆಂಗಿನಕಾಯಿ, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಆಮೇಲೆ ಸಾಸಿವೆ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಮೊರಾಠಿ ಮೊಗ್ಗು ತೊಗೊಂಡಿದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಟೊಮೊಟೊ ಹಣ್ಣು 2 ತೊಗೊಂಡಿದ್ದೀನಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಕಸ್ತೂರಿ ಮೇಥಿ, ಉಪ್ಪು ಮತ್ತು ಅರಿಶಿನ ತೊಗೋಬೇಕು. ನಾನಿಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋ ಮಸಾಲ ಐಟಮ್ಸು, ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ, ಸೋಂಪು ಇದೆಲ್ಲದನ್ನು ಹಾಕಿ ಅದ್ರ ಜೊತೆ ಈರುಳ್ಳಿಯನ್ನು ಹಾಕಿ ಹುರಿತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ 1/2 kg ಚಿಕನ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಚಿಕನ್ನು ನೀರು ಬಿಡೋವರೆಗೂ ಇದನ್ನು ಮುಚ್ಚಿಡಬೇಕು. ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ರುಬ್ಕೋತಾ ಇದ್ದೀನಿ. ರುಬ್ಬಿರೋದನ್ನು ನಾನಿವಾಗ ಈ ಚಿಕನ್ ಒಳಗಡೆ ಹಾಕ್ತಾ ಇದ್ದೀನಿ. ಒಂದು ಲೋಟ ನವಣೆಯನ್ನು ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಬಿರಿಯಾನಿ ಮತ್ತು ಪಲಾವ್ ಎಲ್ಲ ಮಾಡುವಾಗ ನೀರು ಮೆಷರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀರು ಕರೆಕ್ಟಾಗಿ ಹಾಕಲಿಲ್ಲ ಅಂತ ಅಂದರೆ ಬಿರಿಯಾನಿ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ನೀರು ಜಾಸ್ತಿ ಆದರೆ. ಕಮ್ಮಿ ಆದ್ರೂ ಅದು ಸರಿ ಹೋಗೋದಿಲ್ಲ, ಹಾಗಾಗಿ ಕರೆಕ್ಟಾಗಿ ಮೆಷರ್ ನೋಡ್ಕೊಂಡ್ಬಿಟ್ಟು ಹಾಕಬೇಕು ನಾವು. ಇವಾಗ ನಾನು ಮಸಾಲೆ ಹಾಕಿದ್ದೀನಲ್ಲ, ಅದು ಬಂದು 1.5 ಲೋಟದಷ್ಟು ನನಗೆ ಮಸಾಲೆನಲ್ಲಿ ನೀರು ಸಿಕ್ಕಿದೆ. ಅದಾದಮೇಲೆ 2 ಲೋಟ ನೀರು ಹಾಕ್ತಾ ಇದ್ದೀನಿ. ಟೋಟಲ್ಲು 3.5 ಗ್ಲಾಸು ನೀರಾಯಿತು. ಅಂದರೆ 1 ಲೋಟ ನವಣೆ ತೊಗೊಂಡಿದ್ದೀನಿ, ಅದಕ್ಕೆ 3.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಪಾತ್ರೆಯಲ್ಲಿ ಮಾಡೋದಕ್ಕೆ ಬೇಕಾಗಿರುವಂಥ ಮೆಷರ್ಮೆಂಟು. ಅದೇ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ 1 ಲೋಟ ನವಣೆ ತೊಗೊಂಡ್ರೆ ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇನ್ ಕೇಸ್ ನೀರೇನಾದರೂ ಸಾಲ್ಟೇಜ್ ಆಯಿತು ಅಂತ ಅಂದರೆ ಇದನ್ನು ಮಾಡುವಾಗ ನೀವು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡು ನಿಮಗೆ ಇದಕ್ಕೆ ಎಷ್ಟು ಬೇಯೋದಕ್ಕೆ ಬೇಕಾಗಿರುತ್ತೋ ನೀರು ಅಷ್ಟು ನೀರನ್ನು ನೀವು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನಿಲ್ಲಿ ನೀರು ಹಾಕಿರೋದು ಕರೆಕ್ಟಾಗಿದೆ ನೋಡಿ, ಕರೆಕ್ಟಾಗಿ ಬೆಂದಿದೆ, ಬಿರಿಯಾನಿ ರೆಡಿಯಾಗಿದೆ. ಈಗ ಇದು ರೆಡಿಯಾಗಿದೆ, ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ರೆ ಆಯಿತು. ಆರದ ಮೇಲೆ ಇದು ಕರೆಕ್ಟಾಗಿ ಬಿರಿಯಾನಿ ಆಗಿರುತ್ತೆ. ನೀವು ಯಾವುದೇ ಸಿರಿಧಾನ್ಯದಲ್ಲಿ ಅಡುಗೆ ಮಾಡಿದ್ರೂ ಅದು ಸ್ವಲ್ಪ ಅಂಟ್ಕೊಂಡಂಗೆ ಇರುತ್ತೆ, ಉಡಿ ಉಡಿಯಾಗಿ ಅಡುಗೆ ಆಗಲ್ಲ ಅದು. ಸೊ ಈ ಥರ ರೆಡಿಯಾಗಿದೆ ಇವಾಗ ಬಿರಿಯಾನಿ.